ನಮಸ್ಕಾರ ಸ್ನೇಹಿತರೆ ಕನ್ಫ್ಯೂಸನ್ ಕನ್ಫ್ಯೂಸನ್ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವೈದ್ಯರನ್ನು ದೇವರು ಅಂತಾರೆ ಆದರೆ ಇವತ್ತು ಅವ್ರನ್ನ ದೇವರು ಅಂತ ಕರೆದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ ಅನ್ನೋದು ಬಹುತೇಕ ಜನರಿಗೆ ಅನುಭವ ಆಗ್ತಿದೆ ಜೊತೆಗೆ ದಿನೇ ದಿನೇ ಗೊತ್ತಾಗ್ತಾನೇ ಇದೆ ಹೌದು ಎಮ್ ಬಿ ಬಿ ಎಸ್ ಎಮ್ ಡಿ ಎಮ್ ಎಸ್ ಮೊದಲಾದ ಕೋರ್ಸ್ಗಳನ್ನ ಮುಗಿಸ್ಕೊಂಡು ಬರ್ತಿರೋರು ಜನರು ಜೀವ ಉಳಿಸ್ತಿಲ್ಲ ಬದಲಿಗೆ ಜನರ ರಕ್ತ ಹೀರುವ ತಿಗಣಗಳಾಗಿಬಿಟ್ಟಿದ್ದಾರೆ ಜನರ ರಕ್ತ ಹೀರೋದು ಸಾಲದು ಅಂತ ಸರ್ಕಾರ ಜನರಿಗೆ ನೀಡೋ ಸೌಲಭ್ಯಗಳನ್ನ ತಿನ್ನೋ ಹಂದಿಗಳಂತೆ ಮುಗ್ತಿದ್ದಾರೆ ಅದು ಹೇಗೆ ಹಂತೀರ ಹೊಲಿಸುತ್ತಿಂದ ಪ್ರಖ್ಯಾತ ವೈದ್ಯನೊಬ್ಬನ ಮುಖವಾಳವನ್ನು ಮಳವಳ್ಳಿಯ ಸೂರಿ ಅಲಿಯಾ ಸುರೇಶ್ ಬಾಬು ಹೇಳ್ತಾರೆ ಕೇಳಿ ಸ್ನೇಹಿತರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದನೇ ತಿಂಗಳಲ್ಲಿ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು ಬಲಗಡೆ ಕಿಡ್ನಿ ಯುರೇಟರಲ್ಲಿ ಹದಿನೆಂಟು ಎಮ್ ಎಮ್ ಕಲ್ಲು ಎಡಗಡೆ ಕಿಡ್ನಿಯಲ್ಲಿ ಯುರೇಟರಲ್ಲಿ ಐದು ಎಮ್ ಎಮ್ ಕಲ್ಲಿತ್ತು ಈ ವಿಚಾರವಾಗಿ ನಮ್ಮ ಸ್ನೇಹಿತರು ಮತ್ತು ಕೆಲವು ತಜ್ಞ ವೈದ್ಯರು ಮೈಸೂರಿನ ಸಿಗ್ಮಾ ಆಸ್ಪತ್ರೆಯಲ್ಲಿರುವ ಪ್ರಖ್ಯಾತ ಡಾಕ್ಟರ್ ಮಾದಪ್ಪನವ್ರವ್ರನ್ನ ಸಂಪರ್ಕಿಸಿ ಅಂತ ತುಂಬ ಜನ ಹೇಳಿದರು ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಉಪಯೋಗಿಸ್ಕೊಂಡು ಆಯುಷ್ಮಾನ್ ಯೋಜನೆಯಲ್ಲಿ ಫ್ರೀ ಕಲ್ ತೊಗೊಡ್ತಾರೆ ಒಂದು ಎರಡು ಮೂರು ಸಾವಿರ ಖರ್ಚಾಗುತ್ತೆ ಅಂತ ಹೇಳಿದರು ನಾನು ಇವ್ರ ಮಾ ನಾನೇನು ಮಾಡಿದೆ ಅದು ಆಸ್ಪತ್ರೆನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಈ ಥರ ನನಗೆ ಕಲ್ಲಿದೆ ಈ ಥರ ಎಮ್ ಮೆಮ್ಮು ಮತ್ತು ಎಮ್ ಎಮ್ ಕಲ್ಲು ನಾನು ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿದೆ ಸರಿ ಸರ್ ನೀವು ರೆಫ್ರೆನ್ಸ್ ಒಂದು ನಿಮ್ಮ ಜಿಲ್ಲಾ ಆಸ್ಪತ್ರೆಯಿಂದ ಅಥವಾ ನಿಮ್ಮ ತಾಲೂಕು ಆಸ್ಪತ್ರೆಯಿಂದ ಒಂದು ರೆಫರೆನ್ಸ್ ಲೆಟ್ರ್ ತೊಗೊಂಡು ಬನ್ನಿ ಅದಾದಮೇಲೆ ನಾವು ನಮ್ಮ ಕಲ್ತು ತೆಗೆದು ತೆಗೆದುಕೊಡ್ತೀವಿ ನಾವು ಅಂತ ಹೇಳಿದ್ರು ನಾನು ತುಂಬ ನೋವಿದ್ದರಿಂದ ರೆಫ್ರೆನ್ಸ್ ಲೆಟ್ರ್ ಲೆಟ್ರ್ ಅರ್ಜೆಂಟು ಆಗಿ ಮೈಸೂರು ಸಿಗಮಾ ಆಸ್ಪತ್ರೆಗೆ ಹೋದೆ ಅಲ್ಲಿ ಡಾಕ್ಟರ್ ಮಾದಪ್ಪ ಅವ್ರನ್ನ ಕನ್ಸಲ್ಟ್ ಮಾಡಿದೆ ಅವರು ಹೇಳಿದ್ರು ನೋಡಪ್ಪ ಎರಡೂ ಎರಡೂ ಕಡೆ ಕಲ್ಲಿರೋದ್ರಿಂದ ಕಿಡ್ನಿಗೆ ಸಮಸ್ಯೆ ಆಗ್ಬಿಡುತ್ತೆ ಇಮಿಡಿಯೇಟ್ ನೀನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಎರಡು ಸ್ಟೆ ಎರಡು ಪೈಪ್ ಹಾಕಬೇಕಾಗತ್ತೆ ಸ್ಟೆಂಟ್ ಹಾಕಬೇಕಾಗತ್ತೆ ಅಂತ ಹೇಳಿದರು ಸರ್ ಇದು ಬಿ ಪಿ ಎಲ್ ಯೋಜನೆಯಲ್ಲಿ ಬಿ ಪಿ ಎಲ್ ಕಾರ್ಡಲ್ಲಿ ಮತ್ತು ಆಯುಷ್ಮಾನ್ ಯೋಜನೆಯಲ್ಲಿ ಫ್ರೀ ಹಾಕೊಡಿದ್ರೆ ಅಂತಲ್ಲ ಸರ್ ಅಂತ ಕೇಳಿದೆ ಇಲ್ಲಪ್ಪ ಕಲ್ತೈಕೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಉಪಯೋಗ ಆಗೋದು ಸ್ಟೆಂಟ್ ಹಾಕೋಕ್ಕೆ ದುಡ್ಡು ಕಟ್ಟಲೇಬೇಕು ನೀನು ಅಂತ ಹೇಳಿದ್ರು ಆ ದಿನ ಆ ಕ್ಷಣ ನನಗೆ ಇದ್ರ ಅದ್ರ ಸ ಅದ್ರದ್ದು ಚಿಕಿತ್ಸೆ ಯಾವ ಥರ ಮಾಡ್ತಾರೆ ಮತ್ತು ಬಿ ಪಿ ಎಲ್ ಕಾರ್ಡದು ಯಾವ ರೀತಿ ಯೋಜನೆ ಉಪಯೋಗ ಆಗುತ್ತೆ ಅನ್ನೋದು ನನಗೆ ತಿಳಿದಿರಲಿಲ್ಲ ಸೊ ನಾನೇನು ಮಾಡಿದೆ ಅಂತಂದರೆ ಅವರು ಮೂವತ್ತು ಸಾವಿರ ಕಟ್ಟಬೇಕಂತ ಹೇಳಿದ್ರು ನಾನು ಹೋಗಿ ಮೂವತ್ತು ಸಾವಿರ ಹೊಂದಿಸ್ಕೊಂಡು ಮಾರ್ನಗೆ ಬಂದು ಅಡ್ಮಿಟ್ ಆದ ಅವರು ಸ್ಟೆಂಟು ಎರಡು 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 ಕಡೆಗೆ ಎರಡು ಸ್ಟೆಂಟ್ ಹಾಕಿದ್ರು ಸ್ಟೆಂಟ್ ಹಾಕಿ ನನ್ನ ಆಸ್ಪತ್ರೆಯಿಂದ ಒಂದೇ ದಿನದಲ್ಲಿ ಡಿಸ್ಚಾರ್ಜ್ ಮಾಡಿದ್ರು ಈ ಮಾದಪ್ಪ ಅವರು ಎಂಥ ಡಾಕ್ಟ್ರ್ ಅಂದರೆ ಅವರ ಹಲವಾರು ವರ್ಷಗಳಿಂದ ಆ ಒಂದು ವೃತ್ತಿಯಲ್ಲಿ ಅವರು ತುಂಬ ಪಳಗಿರೋದ್ರಿಂದ ವೃತ್ತಿಪರತೆ ಇರೋದ್ರಿಂದ ತುಂಬ ಫಾಸ್ಟು ವಿತೌಟು ಕ್ಲರ್ ಕೊಡ್ದೇ ಕೂಡ ಅವರು ಇನ್ಸ್ಟಾಲ್ ಮಾಡಿದ್ರು ಅಷ್ಟು ಒಂದು ಎಕ್ಸ್ಪರ್ಟ್ ಅವರು ಕೊನೆಗೆ ನಾನು ರೆಫರೆನ್ಸ್ ಸೆಂಟರ್ ತರೋಕ್ಕೆ ನಮ್ಮ ಮಳವಳ್ಳಿಯ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಇದ್ದಂಥ ಸೀನಿಯರ್ ಡಾಕ್ಟರ್ ಹೇಳಿದ್ರು ನೋಡಪ್ಪ ಈ ಎರಡು ಸ್ಟೆಂಟ್ ಹಾಕೋ ಸಮಯದಲ್ಲೇ ಎರಡು ಕಲ್ಲನ್ನು ರಿಮೂವ್ ಮಾಡ್ಬೋದಿತ್ತು ಅವ್ರು ಏನಕ್ಕೆ ರಿಮೂವ್ ಮಾಡಿಲ್ಲ ಅಂತಂದರೆ ಅವರು ನಿನಗೇನೋ ಮೋಸ ಮಾಡಿದ್ದಾರೆ ಆ್ಯಕ್ಚುಲಿ ಬಿ ಪಿ ಎಲ್ ಕಾರ್ಡ್ ಯೋಜನೆ ಮೂಲಕ ಐದು ಲಕ್ಷ ಐದು ಲಕ್ಷ ರೂಪಾಯಿವರೆಗೂ ಕವರೇಜ್ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ ಅದು ದುಡ್ಡು ಬರುತ್ತೆ ಆಯುಷ್ಮಾನ್ ಯೋಜನೆಯಲ್ಲಿ ನೀನೇನೋ ಮೋಸವಾಗಿರ್ಬೋದು ನೋಡಪ್ಪ ಪರೀಕ್ಷೆ ಅದು ವಿಚಾರಸು ಆಮೇಲೆ ಡಾಕ್ಟರ್ ಸರಿ ಇಲ್ಲ ಅವರು ಅಂತ ಹೇಳಿದರು ಆವಾಗ ನಾನು ಸರ್ ನಾನು ಇವಾಗ ಎರಡು ಸ್ಟೆಂಟ್ ಪೈಪ್ ಎರಡು ಪೈಪ್ ಹಾಕ್ಸ್ಕೊಂಡು ಅದನ್ನು ಬೇರೆ ಯಾರು ತೆಗಿಯಲ್ಲ ಅವರೇ ತೆಗಿಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಅಂದ್ಬಿಟ್ಟು ನಾನು ಹೋಗಿ ಮತ್ತೆ ಅಲ್ಲಿ ರೆಫರೆನ್ಸ್ ಡಾ ಲೆಟ್ರ್ ಕೊಟ್ಟ ಮೇಲೆ ಮತ್ತೆ ಒಂದೇ ವಾರಕ್ಕೆ ಅದೇ ಎರಡು ಪೈಪನ್ನು ತೆಗೆದು ಮತ್ತೆ ಎರಡು ಪೈಪ್ ಹಾಕಿ ಪೈಪ್ ಹಾಕೋಕ್ಕೂ ಮೊದಲೇ ಎರಡೂ ಕಡೆ ಕಲ್ಲು ತೆಗೆದು ರಿಮೂವ್ ಮಾಡಿದ್ರು ಆದರೆ ಇವರು ಡಿಸ್ಚಾರ್ಜ್ ಸಮ್ಮರಿ ಏನಾಯಿತು ಅಂತಂದರೆ ಅದರಲ್ಲಿ ಇವರು ಒಂದು ರೈಟ್ ಲ್ಯಾಪ್ರೋಸ್ಕೋಪಿಕ್ ಯುರೋಟ ಯುರೋಟಲ್ ಹೊಡ್ತಮಿ ಅಂತ ಒಂದು ಆಪ್ರೇಷನ್ ಮಾಡಿದ್ದೀವಿ ಅಂತ ಬಿಲ್ಲಲ್ಲಿ ಮೆನ್ಷನ್ ಮಾಡಿದರು ಡಿಸ್ಚಾರ್ಜ್ ಸಮ್ಮರಿಲಿ ಆ ಆಪ್ರೇಷನ್ ಅಂತಂದರೆ ಹೊಟ್ಟೆ ಹೊಟ್ಟೆ ಮೇಲಿಂದ ಒಂದು ಸಣ್ಣ ತೂತು ಮಾಡಿ ಕಲ್ಲು ತೆಗೆಯುವಂಥ ವಿಧಾನ ಅದು ಅದು ತುಂಬ ದಪ್ಪ ಕಲ್ಲು ಈಚೆ ಬರದೇ ಇರುವಂಥ ಕಲ್ಲನ್ನು ಮಾತ್ರ ಆ ರೀತಿ ತೆಗೀತಾರೆ ಆಗ ನನಗೆ ಡೌಟ್ ಆಯಿತು ಓ ಈ ಆಸ್ಪತ್ರೆಯಲ್ಲಿ ಇವರು ಸರ್ಕಾರದ ಯೋಜನೆನ ದುರುಪಯೋಗ ಪಡಿಸ್ಕೊಂಡು ರೋಗಿಗಳಿಗೆ ಚೀಟ್ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ರೋಗಿಗಳಿಗೆ ಬಿ ಪಿ ಎಲ್ ಕಾರ್ಡಲ್ಲಿರೋರೆಲ್ಲ ಯಾರು ಬಡವರು ತುಂಬ ಜನಗಳಿಗೆ ಇಂಗ್ಲೀಷ್ ನಾಲೆಡ್ಜ್ ಇರೋಲ್ಲ ಅವರು ನನಗೂ ಇಂಗ್ಲೀಷ್ ಬರಲ್ಲ ಅಂತ ತಿಳ್ಕೊಂಡು ಆ ರೀತಿ ಮಾಡಿದರು ನಾನು ಕೊನೆಗೆ ಆಸ್ಪತ್ರೆಯಲ್ಲಿ ತುಂಬ ಎನ್ಕ್ವೈರಿ ಮಾಡಿದೆ ಎಲ್ಲ ಎಲ್ಲ ರೋಗಿಗಳು ಮತ್ತು ವಿ ಪಿ ಎಲ್ ಕಾರ್ಡ್ ಯೋಜನೆಯಲ್ಲಿ ಬರುವಂಥ ಎಲ್ಲ ರೋಗಿಗಳೆಲ್ಲರೂ ವಿಚಾರಿಸಿದಾಗ ಇವರು ತುಂಬ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು ಸೊ ನಾನು ಆ ಕಾರಣದಿಂದ ಏನು ಮಾಡಿದೆ ಆ ಎಲ್ಲ ಎಲ್ಲ ಪ್ರೊಸೆಸ್ ಎಲ್ಲ ಮುಗಿದ ಮೇಲೆ ಒಂದು ತಿಂಗಳ ನಂತರ ನಾನು ಅವ್ರಿಗೆ ನೋಟಿಸ್ ಕೊಟ್ಟೆ ನೋಟಿಸ್ ಕೊಟ್ಬಿಟ್ಟು ನೋಡಿ ಈ ಥರ ನೀವು ಸರ್ಕಾರಕ್ಕೂ ಮೋಸ ಮಾಡಿದ್ದೀರಾ ನನ್ನ ಹತ್ರನೂ ಕೂಡ ಅರವತ್ತು ಸಾವಿರ ರೂಪಾಯಿವರೆಗೂ ದುಡ್ಡನ್ನ ಕಟ್ಸ್ಕೊಂಡಿದ್ದೀರಾ ನೀವು ನನ್ನ ನನಗೆ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಇಲ್ಲ ನಾನು ಗ್ರಾಹಕರ ನ್ಯಾಯಾಲಯದಲ್ಲಿ ದೂರು ಕೊಡ್ತೀನಿ ನಾನು ಅಂದ್ಬಿಟ್ಟು ಅವರಿಗೆ ಒಂದು ನೋಟಿಸ್ ಕೊಟ್ಟೆ ಅವರು ನೋಟಿಸ್ ಕೊಟ್ಟ ಮೇಲೆ ಒಂದು ತಿಂಗಳಲ್ಲಿ ಎರಡು ಮೂರು ಸಾರಿ ಭೇಟಿ ಆದವೋ ಭೇಟಿ ಆದಾಗ ಅವರು ನಿಮಗೆ ಎಷ್ಟು ಖರ್ಚು ಮಾಡಿದರೆ ಅಷ್ಟು ದುಡ್ಡು ಮಾತ್ರ ಕೊಡ್ತೀವಿ ಅಂತಾದರು ಇಲ್ಲ ನೀವು ತಪ್ಪು ಮಾಡಿದರೆ ಅದಕ್ಕೆ ನೀವು ದಂಡ ಕಟ್ಟಬೇಕು ಅಂದ್ಬಿಟ್ಟು ನಾನು ಸುಮಾರು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೇಳಿದ್ದೆ ದುಡ್ಡಿನ ವಿಚಾರದಲ್ಲಿ ಚೌಕಾಶಿ ನಡೆದು ಕೊನೆಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ತೀರ್ಮಾನ ತೀರ್ಮಾನ ಆಗಿತ್ತು ಅದಾದ ಮೇಲೆ ನನಗೆ ತುಂಬ ಹುಷಾರು ತಪ್ಪಿ ನಾನು ಮಂಡ್ಯ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಶ್ವಾಸಕೋಶ ಇನ್ಫೆಕ್ಷನ್ ಆಗಿತ್ತು ಅಂತ ಅಲ್ಲಿ ತುಂಬ ಹುಷಾರಿಲ್ದೇ ಇರೋ ಟೈಮಲ್ಲಿ ಅವರು ಆಸ್ಪತ್ರೆಯಿಂದ ನಮ್ಮ ವಕೀಲರವ್ರಿಗೆ ಸುಬ್ರಹ್ಮಣ್ಯರು ಕರೆ ಮಾಡಿದರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಕೊನೆಗೆ ಊರಿಗೆ ಬಂದು ಯಾರೋ ಏನೋ ಯಾರೋನೋ ಮೂರನೇ ವ್ಯಕ್ತಿಯಿಂದ ಎನ್ಕ್ವೈರಿ ಮಾಡಿಬಿಟ್ಟು ಅವರು ನನಗೆ ಹುಷಾರಿಲ್ಲ ಕೊರೋನಾ ಬಂದಿದೆ ಅಂತ ತಿಳ್ಕೊಂಬಿಟ್ಟು ಸತ್ತೋಗ್ಬಿಡಿದ್ರೆ ಅಂತ ತಿಳ್ಕೊಂಡು ಒಂದು ವಾರಗಳ ಕಾಲ ಆಟ ಆಡಿಸಿದ್ರು ನಮಗೆ ಕೊನೆಗೆ ನಾನೇ ಫೋನ್ ಮಾಡಿ ಇಲ್ಲ ಸರ್ ನನಗೇನು ಆಗಿಲ್ಲ ದುಡ್ಡು ಕೊಡಿ ನಿಮ್ಮ ದುಡ್ಡು ಇಸ್ಕೊಳ್ಳದೆ ನಾನು ಯಾವುದೇ ಕಾರಣಕ್ಕೂ ಸಾಯಿಲ್ಲ ಅಂತ ಹೇಳಿ ಕೊನೆಗೆ ಅವ್ರ ಹತ್ರ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿನ ನಮ್ಮ ವಕೀಲರ ಸಮ್ಮುಖದಲ್ಲಿ ಅವರು ಕೊಟ್ಟು ಹೋದರು ಆ ದುಡ್ಡು ಕೊಡೋ ಸಮಯದಲ್ಲಿ ಒಂದು ವೀಡಿಯೋನು ಮಾಡ್ಕೊಂಡು ನಾವು ಕೂಡ ವೀಡಿಯೋ ಮಾಡ್ಕೊಂಡು ಹೋದ್ವು ಸ್ನೇಹಿತರೆ ಸರ್ಕಾರದ ಹಣನ ಖಾಸಗಿ ಆಸ್ಪತ್ರೆಯವರು ಎಲ್ಲೆಲ್ಲಿ ಬಿ ಪಿ ಎಲ್ ಕಾರ್ಡ್ ಯೋಜನೆಗಳಿರ್ತವೋ ಎಲ್ಲೆಲ್ಲಿ ಆಯುಷ್ಮಾನ್ ಯೋಜನೆ ಇರುತ್ತೋ ಅಲ್ಲೆಲ್ಲ ಒನ್ ಟು ಡಬಲ್ ಒಂದು ಮಾಡಿರೋ ಆಪ್ರೇಷನ್ಗೆ ಎರಡು ಆಪ್ರೇಷನ್ ಮಾಡಿದ್ದೀವಿ ಮೂರು ಆಪ್ರೇಷನ್ ಮಾಡಿದ್ದೀವಿ ಅಂತ ದುಡ್ಡನ್ನು ಸರ್ಕಾರಕ್ಕೂ ವಂಚನೆ ಮಾಡ್ತಾರೆ ಸರ್ಕಾರ ಅಂದರೆ ಯಾರು ಅದೆಲ್ಲ ಸರ್ಕಾರ ಅಂದರೆ ಅದರಲ್ಲಿರೋ ಹಣ ಎಲ್ಲ ಯಾರದು ನಮ್ಮಂಥ ಸಾರ್ವಜನಿಕರು ಕೊಟ್ಟ ತೆರಿಗೆ ಹಣದಿಂದನೇ ಆ ಹಣ ಮತ್ತೆ ಅದು ಪ್ರಜೆಗಳಿಗೊಂದು ಅನುಕೂಲ ಆಗಲಿ ಅಂತ ಮಾಡಿರ್ತಾರೆ ಆದರೆ ಈ ದುಡ್ಡನ್ನೆಲ್ಲ ಖಾಸಗಿ ಆಸ್ಪತ್ರೆ ಆಸ್ಪತ್ರೆಯವರು ಕೊಳೆ ಹೊಡಿತಾ ಇದ್ದಾರೆ ಇಲ್ಲಿ ಪ್ರಜೆಗಳು ಪಾಪ ಸಾಲ ಸೋಲ ಮಾಡಿ ಚಿನ್ನ ಅಡಹಟ್ಟಿ ಅಥವಾ ಏನೋ ಇನ್ನೊಂದು ಇನ್ನೊಂದು ಮಾಡಿ ದುಡ್ಡು ತಂದು ಕೊಡ್ತಾರೆ ಸೊ ಏನಂತಂದರೆ ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ದಯವಿಟ್ಟು ಒಂದು ಕ್ರಾಸ್ ಚೆಕ್ ಮಾಡಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಮತ್ತು ಯಾವುದೇ ಆಸ್ಪತ್ರೆ ಡಿಸ್ಚಾರ್ಜ್ ಸ ಕೊಟ್ಟರೆ ನಿಮಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಇಂಗ್ಲೀಷ್ ಗೊತ್ತಿರೋರು ಕೈಯಲ್ಲಿ ಕೊಟ್ಟು ಓದಿಸಿ ತಿಳ್ಕೊಳ್ಳಿ ಈ ವಿಚಾರವಾಗಿ ಯಾವುದೇ ಆಸ್ಪತ್ರೆಯವರು ಮೋಸ ಮಾಡಿದ್ರೆ ಯಾರು ನಿಮ್ಮ ಪರಿಷತ್ಂಥ ವಕೀಲರನ್ನು ಸಂಪರ್ಕಿಸಿ ಅಥವಾ ಯಾರಾದ ಬುದ್ಧಿವಂತರಿದ್ದರೆ ಅವರನ್ನು ಸಂಪರ್ಕಿಸಿ ಧನ್ಯವಾದ ಕೇಳಿದ್ರಲ್ಲ ಸ್ನೇಹಿತರೆ ಈ ರೀತಿ ಹಗಲು ದರೋಡೆ ಮಾಡ್ತಿರೋದ್ರಿಂದಲೇ ಇವತ್ತು ಸಣ್ಣ ಕ್ಲಿನಿಕ್ ತೆರೆಯೋರು ಮೂರು ತಿಂಗಳಲ್ಲಿ ಸ್ವಂತ ಜಾಗ ತೊಗೊಂಡು ಅಂತ ಕಟ್ಟಡ ಕಟ್ಟಿ ನರ್ಸಿಂಗ್ ಹೋಮನ್ನು ಹೆಸರಲ್ಲಿ ದಂಧೆ ಹಾರಂಸಿ ತಾವು ಹಾಕಿರೋ ಬಂಡವಾಳಕ್ಕಿಂತ ಸಾವಿರ ಪಟ್ಟು ದೋಚಿಸ್ತಿದ್ದಾರೆ ಹಾಳು ಮೂಳು ತಿಂದು ಆರೋಗ್ಯ ಆರೋಗ್ಯಕ್ಕಳಿಸ್ಕೊಳ್ಳೋ ಬದಲಿಗೆ ಉತ್ತಮ ಆಹಾರ ತಿಂದು ಆರೋಗ್ಯ ಕಾಪಾಡಿಕೊಂಡ್ರೆ ಈ ದನ ಪಿಶಾಚಿಗಳಿಗೆ ಆಹಾರ ಆಗೋದು ತಪ್ಪುತ್ತೆ ಅಪ್ಪಿತಪ್ಪಿ ಅವರ ಅಡ್ಕತೆರಿಗೆ ಸಿಕ್ಕಿಕೊಂಡ್ರೆ ಅಂದ್ಕೊಳ್ಳಿ ವಿದ್ಯಾವಂತರ ಕೈಗೆ ಡಿಸ್ಚಾರ್ಜ್ ಸಮರಿ ಕೊಟ್ಟು ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಅಥವಾ ನಮ್ಮ ಸೂರ್ಯವ್ರನ್ನ ಸಂಪರ್ಕಿಸಿ ಸೂರ್ಯವರ ನಂಬರ್ ಎಂಟು ಆರು ಒಂದು ಎಂಟು ಏಳು ಆರು ನಾಲ್ಕು ಒಂಬತ್ತು ಒಂದು ಎಂಟು